ನೀವು ಇದುವರೆಗೂ ಮಾಡಿರೋದು ಪಾಪ್ಕಾರ್ನ್ ಮಂಕಿ ಟೈಗರ್ ಇರ್ಬೋದು, ಬಡವರ ಅಸ್ಕಲ್ ಇರ್ಬೋದು, ಆ ಕ್ಯಾರೆಕ್ಟರ್ಗಳು ಬೇರೆ ಥರ. ಇದರಲ್ಲಿ ಸ್ವಲ್ಪ ಓವರ್ ಆ್ಯಕ್ಟಿವ್ ಆಗಿರುವಂಥ ಒಂದು ಕ್ಯಾರೆಕ್ಟರು ಆ್ಯಂಡ್ ಸೋಷಿಯಲ್ ಮೀಡಿಯಾ ರೀಲ್ ಸ್ಟಾರು, ಆ ಕ್ಯಾರೆಕ್ಟರ್ ಪ್ಲೇ ಮಾಡುವಾಗ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸು? ಸಖತ್ತಾಗಿತ್ತು, ಯಾಕಂದರೆ ನಾನು ರಿಯಲ್ ಲೈಫಲ್ಲಿ ಹೈಪರ್ ಆ್ಯಕ್ಟಿವ್ ಇದ್ದೀನಿ ಅದು ನಿಜ, ಬಟ್ ರೀಲ್ಸ್ ಮಾಡಲ್ಲ ಅನ್ನೋದು ಬಿಟ್ಟರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ, ಎಲ್ಲೋದ್ರೂ ಅಷ್ಟೇ ನಾನು ಇದ್ದೀನಿ ಅಂತ ಗೊತ್ತಾಗುತ್ತೆ, ಯಾಕಂದರೆ ಅಷ್ಟು ಜೋರಾಗಿ ಮಾತಾಡ್ತೀನಿ, ಎಗರ್ತಾ ಇರ್ತೀನಿ, ಚೇರಿನ ಚೇರ್ ಹಾಡ್ತಾ ಇರ್ತೀನಿ, ಎಲ್ಲರ ಜೊತೆನೂ ಮಾತಾಡ್ತಾ ಇರ್ತೀನಿ. ಸೊ ಇದನ್ನು ರೀಲಲ್ಲಿ ಹೆಂಗೆ ಹೇಳೋದು ಅಂತ ಅಂದಾಗ ನನಗೆ ತುಂಬ ಖುಷಿಯಾಯಿತು. ಆ್ಯಂಡ್ ಹೇಳ್ತಾಯಿದ್ದು ಅರ್ಜುನ್, ನೀವು ಬೇಜಾರಾದರೂ ಒಂದು ರೀಲ್ ಮಾಡ್ತೀರಾ, ಏನಾದರೂ ಹೇಳಬೇಕು ಅಂದ್ರೆ ಒಂದು ರೀಲ್ ಮಾಡ್ತೀರಾ, ಅದರಿಂದಾನೇ ಎಷ್ಟೊಂದು ಹ್ಯೂಮರ್ ಆ್ಯಡ್ ಆಗಿದೆ ಮ್ಯಾಮ್ ಮೂವಿಗೆ. ಎಕ್ಸಾಕ್ಟ್ಲಿ, ಒಂದು ಬ್ರೇಕಪ್ ತರೋದು ಒಂದು ರೀಲ್ಸ್ ಕೂಡ ಫಿಲಮಲ್ಲಿ ಮಾಡ್ಬಿಟ್ಟು ಹಾಕ್ತೀರಾ. ಈಗ ನೀವು ನೋಡಿ, ಹಂಗೆ ನೋಡಕ್ಕೆ ಹೋದ್ರೆ ಇವಾಗ ಎಲ್ಲದನ್ನು ತೋರಿಸೋ ಶೋಕಿ ಇವಾಗ, ಅಯ್ಯೋ ನನಗೆ ಬ್ರೇಕಪ್ ಆಯ್ತಾ, ಇದಿಷ್ಟು ಬ್ರೇಕಪ್ ಕೊಟ್ಟು ಸಾಕು, ನನಗೆ ಬ್ರೇಕಪ್ ಆಯಿತು ಅಂದರೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಬ್ರೇಕಪ್ ಆಗಿದೆ ಅಂತ. ಲವಲ್ ಇದೆಯಾ ಫುಲ್ಲು ಲವಿ ಡವಿ ಕೊಟ್ಟು ಸಾಕೋದು, ನಾನು ಇದು ಓ ಪ್ರೀತಿ ಅದು ಅದು ಇದು ಅಂತ ಹಾಕೋದು, ವಾಟ್ಸಪ್ ಡಿ ಪಿ ತೆಗೆಯೋದು, ಡಿಪ್ರೆಷನ್ ಇದ್ದೀನಿ ಮಾತಾಡಿ ಅಂತ. ಅಟೆನ್ಷನ್ ಬೇಕು ತಾನೆ, ಡೆಫಿನೆಟ್ಲಿ ಎಲ್ಲರಿಗೂ ಅಟೆನ್ಷನ್ ಬೇಕಂತ ತಾನೆ ಇದನ್ನು ಮಾಡ್ತಾರೆ. ಸೊ ಆ ಥರ ಫ್ಯಾಕ್ಟರ್ಸ್ನ ನನಗೆ ಅಡ್ರೆಸ್ ಮಾಡಬೇಕು ಅಂತ ಭಾರಿ ಇಷ್ಟ. ನಾನು ಮಾಡಿದ್ದೀನಿ ಇಲ್ಲ ಅಂತಲ್ಲ, ನಾನು ಅದರ ಆಟಗಳೆಲ್ಲ ನಾನು ಆಡಿದ್ದೀನಿ, ನಾನು ಬ್ರೇಕಪ್ ಆದಾಗ ಅದರೆಲ್ಲ ಹಾಕ್ಕೊಂಡಿದ್ದೀನಿ, ನಾನು ಎಷ್ಟು ಹಲ್ವಾರು ಸತಿ ಡಿ ಪಿ ತೆಗೆದಿದ್ದೀನಿ, ಏನಕ್ಕೆ ಅಂತ ಗೊತ್ತಿಲ್ಲ ಕಾರಣ. ಬಟ್ ಇದೆಲ್ಲ ಒಂಥರ ಕಾಮನ್ ಫ್ಯಾಕ್ಟರ್ ಅಲ್ಲ, ಸೊ ಅದನ್ನು ಕಾಮಿಕಲ್ ಆಗಿ ಹೇಳ್ದಾಗ ಮಜಾ ಇರುತ್ತೆ. ಆ್ಯಂಡ್ ನನಗೆ ಯಾವತ್ತೂ ನಾನು ಬೇಸಿಕಲಿ ಮ ಫನ್ನಿ ಪರ್ಸನ್, ನೋಡಕ್ಕೆ ಹಿಂಗಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಜೋಕ್ ಮಾಡ್ತೀನಿ. ಸೊ ಆ ಥರ ಒಂದೊಳ್ಳೆ ಸಿನಿಮಾಲ್ ಒಂದೊಳ್ಳೆ ಕಾಮಿಕಲ್ ರೋಲ್ ಮಾಡಬೇಕಲ್ಲ ಅಂತ ಅನಿಸ್ತು. ನಗಾಣ ರಘು ಸರ್ ಇದ್ದಾರೆ ಅಂತ ಅಂದಾಗ ಅವ್ರ ಜೊತೆ, ಅವ್ರ ದೆವ್ವ ಅಂತ ಅಂದಾಗಲೇ ಒಂದು ಖುಷಿಯಾದ ವಿಷಯ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳೋದು, ಅವ್ರ ಟೈಮಿಂಗ್ಸಿಗೆ ನನ್ನ ಟೈಮಿಂಗ್ಸ್ ಮ್ಯಾಚ್ ಮಾಡೋದು, ಆ ಇಂಪ್ರೂವೈಸೇಷನಿಗೆ ನಾನು ವಾಪಸ್ ಟಕ್ಕರ್ ಕೊಡೋದು, ಸೊ ಆ ಥರ ಜುಗಲ್ ಬಂದು ಮಜಾ ಇದೆ ಅಂತ ಆಕ್ಸೆಪ್ಟ್. ಸಿ ಕಹಿ ಚಂದ್ರು ಅವ್ರದ್ದು ನಿಮ್ದು ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ. ಬಾದಾಮಿ ಅಂತ ಬೇರೆ ಹೆಸರು ಇಟ್ಕೊಂಡಿದ್ದಾರೆ ಅವ್ರ ಬಗ್ಗೆ, ಸಾರಿ ಅವ್ರ ಬಾದಾಮಿ ನೀವು ಗೋಡಂಬಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಜೊತೆ ವರ್ಕ್ ಮಾಡಿದ್ದು? ಯಾಕಂದ್ರೆ ತುಂಬಾ ಫನ್ ಜನರೇಟ್ ಆಗಿದೆ ಆ ಗೋಡಂಬಿ ಬಾದಾಮಿ ಅಂತ ಹೇಳ್ಕೊಂಡೇನೆ. ಇಲ್ಲ, ನಾವು ಸಿ ಚಂದ್ರು ಸರ್ ಹೆಂಗೆ ಅಂತ ಅಂದರೆ, ಟೇಕ್ಗೂ ಮುಂಚೆ ಏನೋ ಹೇಳಿರ್ತಾರೆ, ಟೇಕಕ್ಕೆ ಬಂದು ಏನನ್ನೋ ಹೇಳ್ಬಿಡ್ತಾರೆ, ಅಲ್ಲ ನಗುನ್ನೇ ಕಂಟ್ರೋಲ್ ಆಗ್ತಿರಲಿಲ್ಲ ನಮಗೆ. ಈಗ ಲಿಖಿತ್ಗೆ ಆಲೂಗಿಡೆ ಸಮೋಸ ಅಂತ ಕರೆದ್ರು, ಆಮೇಲೆ ಲಿಖಿತ್ ಮುಖ ನೋಡಿದ್ರು, ನಾನು ಆ್ಯಕ್ಚುಲಿ ಸಮೋಸ ಥರ ಕಾಣಿಸ್ತಾನಲ್ವಾ ಅಂತ. ನನಗೆ ಗುಣಗುಂಡಕ್ಕಿದ್ನಲ್ಲ, ಅದಕ್ಕೆ ನಾನು ಗೋಡಂಬಿ ಅನ್ನೋದು, ಅವ್ರಿಗೆ ಬಾದಾಮಿ ಅಂತ ಅನ್ನೋದು, ಎಲ್ಲರಿಗೂ ಒಂದೊಂದು. ಆಮೇಲೆ ರಂಗನಾಥ ಸಹಿತ ಖರ್ಜೂರ ಅಂತ ಅನ್ನೋದು ನನಗೆ ಸರ್ ಹೆಂಗ್ ಸರ್ ಅವರೇ ಬಿಕಾಸ್ ಅವ್ರ ಅಡುಗೆ ಸಖತ್ತಾಗಿ ಮಾಡ್ತಾರಲ್ವಾ, ಸೊ ಎಲ್ರಿಗೂ ಅಡುಗೆ ಒಂದೊಂದು ಹೆಸರಿಡೋಣ, ಕನೆಕ್ಟ್ ಆಗುತ್ತೆ ಸಖತ್ತಾಗಿ ಅಂತ. ನನಗೆ ಅವರು ಗನ್ನು ಹೆವಿ ಫನ್ನಿ, ಮಾ ಜತ್ರ ಗನ್ ಎತ್ ಬಿಡ್ತಾರೆ ಏನೋದು, ಸೊ ಅದು ಊರ್ ಬಿಟ್ಟು ಓಡೋಗ್ಬಿಡೋದು, ಊರ್ ಬಿಟ್ಟು ಓಡೋಗೋದು, ಶೂಟ್ ಮಾಡ್ಬಿಟ್ಟು. ಸೊ ಅವರು ಆಸ್ ಅನ್ ಆಕ್ಟರ್ ಹಿಟ್ ಟ್ರಾನ್ಸ್ಫಾರ್ಮ್ಡ್ ಅಲ್ವಾ, ಒಂದು ಯಂಗ್ ಫಾದರ್ ಆಗಿ ಮತ್ತೆ ತಾತ ತರ ಮಾಡಿ ನಾನು ಅಂತಿದ್ದೆ, ಸರ್ ನೀವೇನು ಸರ್ ಇಷ್ಟು ಯಂಗ್ ಎನರ್ಜೆಟಿಕ್ ಆಗಿದ್ದೀರಾ, ಇಷ್ಟು ಚೆನ್ನಾಗಿ ತಾತನ ರೋಲ್ ಎಲ್ಲ ಮಾಡ್ತಾಯಿದ್ದೀರಾ ಅಂತ. ಅವರಂತೂ ಹೆವಿ ಕಾಮಿಡಿ ಮಾಡ್ಕೊಂಡು ಹೆವಿ ಮಜಾ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ವಿಸ್ ಸ್ಪೆಂಡಿಂಗ್ ಟೈಮ್ ವಿತ್ ಸಿ ಕೈ ಚಂದ್ರು ಸರ್ ಅಂಡ್ ರಂಗನಾಥ ರಘು ಸರ್. ಅಂದ್ರೆ ಸಾಧು ಕೋಕಿಲ ಅವರು ಇದ್ದಾರೆ, ಬಟ್ ಅವ್ರದ್ದು ನಿಮ್ದು ಕಾಂಬಿನೇಷನ್ ಇರಲಿಲ್ಲ. ಈಗ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ರೀಲ್ಸ್ ಅಂದ್ರೆ ಇಷ್ಟ ಆಗಲ್ಲ ಅಂದ್ರೆ ಯಾಕೆ? ತುಂಬಾ ಪೇಷನ್ಸ್ ಬೇಕು ನನಗೆ, ಇಲ್ಲ ಪೇಷನ್ಸ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ರೆಡಿ ಆಗೋಕ್ಕೆ ಇಷ್ಟ ಇಲ್ಲ ನನಗೆ. ನನಗೆ ಕ್ಯಾಶುಯಲ್ಸ್ ಆಗಿರೋಕ್ಕೆ ಇಷ್ಟ, ನಾನು ತುಂಬ ಕ್ಯಾಶುಯಲ್, ನಾನು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಓಡಾಡ್ತೀನಿ, ಇಂಟರ್ವ್ಯೂಸ್ಗೂ ಹಂಗೆ ಮಾಡೋದು, ಹಾಗೆ ಜೀನ್ಸ್ ಪ್ಯಾಂಟ್ ಒಂದು ತಗೋತೀನಿ, ಐದು ಶರ್ಟ್ ಚೇಂಜ್ ಮಾಡ್ತೀನಿ, ನಾನು ನನಗೆ ಸ್ವಲ್ಪ ಲೇಝಿ ದಟ್ ವೇ. ಸೊ ನನಗೆ ಆಗಲ್ಲ, ಪೇಷನ್ಸ್ ಇಲ್ಲ, ಆಮೇಲೆ ನನಗೆ ಎಡಿಟ್ ಮಾಡೋಕ್ಕೆ ಬರಲ್ಲ, ಆಗಲ್ಲ ನನಗೆ ಅಷ್ಟೇ, ಗೊತ್ತಿಲ್ಲ ಯಾಕೆ ಅಂತ. ಈಗ ನೀವು ನಿಮ್ಮ ಸಿನಿಮಾ ಸೋಷಿಯಲ್ ಮೀಡಿಯಾ ಅಂದ್ರೆ ಲೈಕ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದೆ, ಅದೇ ರೀತಿ ನೀವು ಓ ಟಿ ಟಿ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ, ರೀಸೆಂಟ್ ಆಗಿ ಯಾವ್ದು ನೋಡಿದ್ರಿ? ಓ ಟಿ ಟಿ ಎಲ್ಲ ಸಿನಿಮಾ ನೋಡ್ತೀನಿ, ಒಳ್ಳೆ ಕಂಟೆಂಟ್ಸ್ ಬಂದ ನೋಡಿ, ಗೆಹರಾಯ ನೋಡಿದೆ ರೀಸೆಂಟ್ ಆಗಿ. ಅಂಡ್ ವೆಬ್ ಸೀರೀಸ್ ನೋಡೋದಾದ್ರೆ ಯಾವ್ದಾದ್ರು, ಯಾವ ನಿಮ್ ಫೇವ್ರೇಟ್ ಯಾವುದು ಈಗ ಪ್ರೆಸೆಂಟ್, ಯಾವ್ದಾದ್ರು ನೋಡ್ತಾ ಇದ್ದೀರಾ? ನಾನು ಫ್ರೆಂಡ್ಸ್ನ ಒಂದು 150 ಸತಿ ನೋಡಿದ್ದೀನಿ, ಫುಲ್ ಸೀಸನ್ 150 ಸತಿ ನೋಡಿದ್ದೀನಿ. ನಾನು ಜೋಕು ಮಾಡ್ತಾ ಇಲ್ಲ, ನನ್ನ ಮನೇಲಿ 24 ಗಂಟೆ ಅದೇ ಓಡ್ತಾ ಇರುತ್ತೆ, 24 ಗಂಟೆ ಓಡಿಸ್ತೀನಿ, ನಂಗೆ ನಿದ್ದೆ ಬಂದಿಲ್ಲ ಅಂದ್ರೆ ರಾತ್ರಿ ಬ್ಯಾಕ್ಗ್ರೌಂಡ್ ಹಿಂದೆ ಓಡ್ತಾ ಇರುತ್ತೆ. ಅದು ನಿಮ್ಮ ಸಿನಿಮಾ ಥರ ಅಂತ ಹೇಳ್ಬೋದು, ಎಂಟರ್ಟೈನ್ಮೆಂಟ್ ಹಂಗೆ.